ಹಲೋ ಸರ್, ನಮಸ್ಕಾರ ಸರ್. ಬೇಗ ಹೇಳಿ, ಬೇಗ ಹೇಳಿ, ಬೇಗ ಹೇಳಿ, ಬೇಗ ಹೇಳಿ. ಓಕೆ ಸರ್, ಓಕೆ ಸರ್. ನಂದು ಐದೇ ಇದು ಕ್ವಶನ್ ಇದೆ, ಅದನ್ನು ಕ್ಲಿಯರ್ ಮಾಡಿ. ಫೋನು ಇಲ್ಲ 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 ಸರ್, ಇಲ್ಲ ಸರ್, ಇಲ್ಲ 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 ಇಲ್ಲ. ನೀವು ಕೊಡ್ಲೇಬೇಕು ಸರ್ ನನಗೆ. ಒಂದು, ನಾನು ನಿಮ್ದು ಹಲವಾರು ವಿಡಿಯೋ ನೋಡಿದ ಪ್ರಕಾರ ಸುಮಾರು ಜನ ನಿಮ್ಗೆ ನಮಸ್ಕಾರ ಅಂತ ಹೇಳ್ತಾರೆ. ನಮಸ್ಕಾರ ಸರ್, ನಮಸ್ಕಾರ ಆಹೋರಾತ್ರ. ನೀವು ಅದಕ್ಕೆ ರಿಪ್ಲೈನೇ ಮಾಡೋದಿಲ್ಲ. ನಮಸ್ಕಾರ ಒಂದು ರಿಪ್ಲೈನೇ ಮಾಡೋದಿಲ್ಲ. ಈಗಲೂ ಸಹಿತ ನಾನು ನಿಮಗೆ ನಮಸ್ಕಾರ ಸರ್ ಅಂದೆ, ನೀವು ಸಹಿತ ನನಗೆ ಹೇಳಲೇ ಇಲ್ಲ. ಸೊ ಇದ್ರ ಹಿಂದೆ ಏನಿದೆ ನಿಮ್ಮ ನಿಗೂಢತೆ? ಹಲೋ, ಹಲೋ, ಇಡಪ್ಪಿ ಫೋನ್. ನಿನ್ ಪ್ರಶ್ನೆ ನೀನೇ ನಾನು ಅದಾದ್ಮೇಲೆ ಇನ್ನೊಂದು ಸರ್, ನಾನು ಆ ರೀತಿ ನಿಮ್ಗೆ ಮಾಡ್ತಿಲ್ಲ, ಬಟ್ ಇನ್ನೊಂದು ಎರಡಿದೆ ನನಗೆ. ಆ ರೀತಿ ನಿಮ್ಮನ್ನ ಇದು ಮಾಡ್ತಿಲ್ಲ ಸರ್, ನನಗೆ ಇನ್ನೊಂದು ಎರಡು ಕ್ವಶನ್ ಇದೆ. ನನಗೊಂದು ಎರಡು ವಿಶೇಷತೆ ಇದೆ. ನನ್ನ ಕ್ವಶನ್ ಅಂದ್ರೆ ಇನ್ನೊಂದು ಎರಡು ಮೂರು ವಿಶೇಷತೆಗಳಿದೆ ನನ್ನದು. ಕಾರ ಹಬ್ಬ ಅಂತ ಹಳ್ಳಿಗಳಲ್ಲಿ ಮಾಡ್ತಾರೆ ಸರ್, ಗೊತ್ತಾ ಸರ್ ನಿಮಗೆ? ಗೊತ್ತಿಲ್ಲ. ಹಲೋ, ಗೊತ್ತಿಲ್ಲ ಸರ್. ಈ ನನ್ಗೆ ಅದ್ರ ಬಗ್ಗೆ ಅದ್ರ ಹಿಂದಿನ ವಿಶೇಷತೆ ಏನಂತ ತಿಳ್ಕೋಬೇಕಿತ್ತು ಸರ್, ಅದಕ್ಕೋಸ್ಕರ ನಾನು ಮಾಡಿದ್ದು. ಸರ್ ನನಗೆ ಈಗ ನನಗೆ ಊರಲ್ಲಿ ಇದ್ದಾಗ ನನಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಯಾರು. ಸೊ ಈಗ ನಿಮಗೆ ಪುರಾತನ ತತ್ವದ ಬಗ್ಗೆ ಎಲ್ಲ ನಿಮಗೆ ನಾಲೆಡ್ಜ್ ಇದೆ. ನನಗೆ ಅದ್ರ ಬಗ್ಗೆ ತಿಳ್ಕೊಬೇಕು. ಕಾರ ಹಬ್ಬ ಎಂತ ಮಾಡ್ತಾರೆ, ಮುನಿಯಪ್ಪ ಹಬ್ಬ ಎಂತ, ಅದ್ರ ವಿಶೇಷತೆ ಎಂತ ಗೊತ್ತಾಗುತ್ತೆ ಸರ್. ಕಾರ ಹಬ್ಬ ಆ ದಿನ ಸಂಜೆ ಈವ್ನಿಂಗ್ ಟೈಮ್ ದೋಸೆ ಮಾಡ್ತಾರೆ. ಆಮೇಲೆ ನೇಗ್ಲನ್ನೆಲ್ಲ ಪೂಜೆ ದೋಸೆ ಆ ದಿನದ ರಾತ್ರಿ ದೋಸೆ ಮಾಡ್ತಾರೆ. ನೇಗ್ಲು ಒಲ ಉಳ ನೇಗ್ಲನ್ನೆಲ್ಲ ಪೂಜೆ ಮಾಡ್ತೀವಿ. ಅದ್ರ ವಿಶೇಷತೆ ಎಂತ ಸರ್, ಅದ್ರ ಹಿಂದಿನ ವಿಶೇಷತೆ? ಪ್ಲೀಸ್ ಹೇಳಿ ಸರ್. ಹೇಳೋ ಕ್ವಶನ್ಸ್ ಹೇಳೋ. ಇದು ಅದೇ ಸರ್ ಕಾರ್ಬ. ಮತ್ತೆ ಆ ನಂತರ ಮುನಿಯಪ್ಪನ ಹಬ್ಬದ ದಿನ, ಮುನಿಯಪ್ಪನ ಹಬ್ಬ ಅಂದ್ರೆ ತಂಗಿ ಮರದ ಹತ್ರ ಒಂದು ಚಪ್ರ ಹಾಕಿಬಿಟ್ಟು ಆ ದಿನ ಇದನ್ನ ಅಂದ್ರೆ ಎಂತದ್ದು ತಂಗಿನ ಗರಿಗಳೆಲ್ಲ ಒಂದು ಚಪ್ರ ತರ ಮಾಡಿಬಿಟ್ಟು ಅಲ್ಲೇನೆ ಅಲ್ಲೇ ಎಲ್ಲ ರೀತಿ ಎಡೆ ಇಟ್ಟುಬಿಟ್ಟು ಮತ್ತೆ ಎಲ್ಲ ಜಮೀನ್ಗೆ ಹೋಗ್ಬಿಟ್ಟು ಎಸ್ಕೊ ಬರುತ್ತೆ. ಅದ್ರದ್ದು ವಿಶೇಷತೆ ಏನು ಸರ್ ಎರಡು ಹಬ್ಬದ್ದು? ಪ್ಲೀಸ್ ಹೇಳು. ಆಮೇಲೆ ನಂತರ ಬಂದ್ರೆ ಜೀವನದಲ್ಲಿ ನಿಮ್ಗೆ ಇಷ್ಟು ಜನ ಕಾಲ್ ಮಾಡಿದರೆ ಅವ್ರಿಗೆಲ್ಲ ಏನ್ ಅಂದ್ರೆ ಸುಮಾರು ಮೊನ್ನೆ ಮೊನ್ನೆ ಎಲ್ಲ ನೋಡ್ತಿದ್ರೆ ಯಾರೊಬ್ಬ ಮಂಡ್ಯದಿಂದ ಒಬ್ರು ಫೋನ್ ಮಾಡಿದ್ರು. ಅವ್ರು ಹೇಳ್ತೀವಿ ಅಂದ್ರೆ ಒಬ್ರಿಗಂತ ಇಲ್ಲ, ನೀವು ಎಲ್ರಿಗೂ ಅಡ್ವೈಸ್ ಮಾಡ್ತೀರಿ, ಮದ್ವೆ ಆಗು, ಸಾಂಸಾರಿಕ ಜೀವನಕ್ಕೆ ಬಾ. ಸನ್ಯಾಸ ಒಳ್ಳೇದ, ಸಾಂಸಾರಿಕ ಜೀವನ ಒಳ್ಳೇದ ನಿಮ್ಗೆ, ನಿಮ್ಮ ಪ್ರಕಾರ? ದಿಸ್ ಇಸ್ ಮೈ ಕ್ವಶನ್ ಸರ್, ದಿಸ್ ಆರ್ ಆಲ್ ದ ಮೈ ಕ್ವಶನ್ ಸರ್. ಐದನೇದು ಸರ್, ಸರ್ ಐದನೇದು ಮತ್ತೆ ಒಂದೇ ಕೆಲಸದಲ್ಲಿ ನಿಷ್ಠೆನೆ ಹೆಂಗಿತ್ತು, ಮೀನ್ಸ್ ಕಾನ್ಫಿಡೆನ್ಸ್ ನ ಹೇಗೆ ಇಟ್ಕೊಳ್ಳೋದು ಅಂದ್ರೆ ನಾನು ಸಮ್ ಟೈಮ್ಸ್ ಏನು ಗೊತ್ತಾ ಒಂದು ಕೆಲಸ ಮಾಡ್ತಿರ್ತೇನೆ, ಆ ಕೆಲಸದಲ್ಲೇ ಸ್ವಲ್ಪ ನಾನು ವೀಕ್ ಆಗಿಬಿಡ್ತೇನೆ, ಬಟ್ ಬೇರೆ ಕಡೆ ಇದು ಬೇಡ ಮಾರೆ, ನೆಕ್ಸ್ಟ್ ಸರ್ತಿ ಹೋಗಿ ಬಿಡಪ್ಪ ಇದು ಬೇಡ ಅಂತಂದ್ರೆ ಅದನ್ನೇ ವರ್ಕ್ ಫೋಕಸ್ ಮಾಡೋದಿಲ್ಲ. ಸೊ ಅದನ್ನೇ ಇದಿಟ್ಕೊಳ್ಳೋದು ಹೇಗೆ? ಇದು ನನ್ನ ಐದು ಕ್ವಶನ್ ಸರ್. ಯಾಕುತ್ತರ ಹೇಳ್ಬೇಕು ಹೇಳಿ ಸರ್? ನಾನು ತಿಳ್ಕೋಬೇಕಲ್ಲ ಸರ್ ಇದನ್ನ. ನೀನು ತಿಳ್ಕೊಳ್ಳೋದ್ರಿಂದ ನನಗೇನೋ ಇರಿಟೇಟ್ ಮಾಡ್ತೀಯ ನೀನು. ಇದು ಒಬ್ಬ ಮನುಷ್ಯನ ನಿನಗೆ ತಿಳ್ಕೋಬೇಕು ಅಂದ್ರೆ ಅದೇನೋ ಅಂತಾರಲ್ಲ, ನನಗೆ ನೀನು ತಿಳ್ಕೋಬೇಕು ಅಂತ ಶ್ರೀಗಂಧದ ಮರ ಕೇರ್ಕೋತೀಯನೋ ನೀನು? ತಿಳ್ಕೋಬೇಕಂದ್ರೆ ಜ್ಞಾನ ಇರೋರ ಹತ್ರ ಕೇಳಿ ತಿಳ್ಕೋಬೇಕಲ್ಲ ಸರ್. ಈಗ ನಿಮ್ಮ ಹತ್ರ ಜ್ಞಾನ ಉಂಟು, ಜ್ಞಾನ ಹಂಚಿದಷ್ಟು ನಿಮ್ಗೂ ಹೆಚ್ಚಾಗುತ್ತೆ, ನಮ್ಗೂ ಸ್ವಲ್ಪ ತಿಳಿಯುತ್ತೆ. ಹಿಂದಿನ ಕಾಲದಲ್ಲಿ ಪ್ರಶ್ನೆ ಕೇಳಕ್ಕೆ ಹೆಂಗ ಹೋಗ್ತಿದ್ರಲ್ಲ ಅವ್ರ ಹತ್ರ? ಹಿಂದಿನ ಕಾಲದ ಪ್ರಶ್ನೆ ಇರ್ಲಿಲ್ಲ ಸರ್, ಅಲ್ಲೇನೆ ಜಾನಪದ ಹಾಡು ಇಟ್ಕೊಂಡು ಅಲ್ಲೇನೆ ಎಕ್ಸ್ಪ್ಲೈನ್ ಮಾಡಿ ಬಿಡ್ತೀವಿ. ಈಗಿನ ಕಾಲದಲ್ಲಿ ಎಲ್ಲಿದೆ ಸರ್ ಅದು? ಅಲ್ವೋ ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು ಪ್ರಶ್ನೆ ಕೇಳ್ತಿದ್ರು, ಹೆಂಗ್ ಕೇಳ್ತಿದ್ರು ಹೇಳಿ? ಹಿಂದಿನ ಕಾಲದ ಜ್ಯೋತಿಷ್ಯ ಪ್ರಶ್ನೆ ಅದು ಭವಿಷ್ಯದ ಬಗ್ಗೆ ಕೇಳುದಲ್ಲ ಸರ್.
ಓಕೆ ಓಕೆ. ಜ್ಯೋತಿಷ್ಯರ ಹತ್ರ ಹೋಗೋದಾದ್ರೆ ಯಾವುದೇ ಜ್ಞಾನದ ಬಗ್ಗೆ ಒಂದು ಗುರುಕುಲಕ್ಕೆ ಹೋಗ್ತಿದ್ರು, ಹೆಂಗ್ ಹೋಗ್ತಿದ್ರು? ನನಗೆ ಗೊತ್ತಿಲ್ಲ ಸಾರಿ. ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ, ಸಾರಿ. ಓಕೆ, ನೀನೇ ಒಬ್ಬ ಟೀಚರ್ ಹತ್ರ ಹೋಗಿ ಕೇಳಕ್ ಹೋಗ್ತೀಯ, ಹೆಂಗ್ ಹೋಗ್ತೀಳು? ನಾನು ಒಂದು ವಿನಯದಿಂದ ಹೋಗ್ತೀನಿ ಸರ್, ನನಗಾದ್ರೆ ವಿನಯ ಇರಲಿಲ್ಲ ನಾನು ಕೇಳೋದ್ರಲ್ಲಿ. ಓಕೆ, ಫಸ್ಟ್ ಅದು ತಿಳ್ಕೊ, ಮತ್ತೆ ಕೇಳುವೆ ಅಂತ ಪ್ರಶ್ನೆಗಳು. ಆ ಸಂಸ್ಕಾರ ತಿಳ್ಕೊ ಫಸ್ಟ್ ಸರ್. ನನಗೆ ಒಬ್ಬರ ಹತ್ರ ಸರ್ ಅಹೋರಾತ್ರ ಈ ರೀತಿ ಹೇಳಂಗಿಲ್ಲ ಸರ್, ನಾನು ವಿನಯದಿಂದನೇ ಮಾತಾಡ್ತಿದ್ದೀನಿ ಸರ್ ನಿಮ್ಮ ಹತ್ರ. ವಿನಯ ಹೊಟ್ಟೆ ತುಂಬತ್ತೇನೋ ಕತ್ತೆ. ನೀನು ಒಂದು ಕತ್ತೆ ಮೇಲೆ ಭಾರ ಹೊರೋದಕ್ಕೂ ಮುಂಚೆ ಉಲ್ಲಾಕ್ತಿ, ಅದಕ್ಕೆ ವಿನಯದಿಂದ ಹೋಗಿ ಕತ್ತೆ ಕತ್ತೆ ಭಾರ ಅವರು ಅಂತೀನೋ ನೀನು? ಇನ್ನು ವಿನಯ ಹೊಟ್ಟೆ ತುಂಬತ್ತೇನೆ ಯಾರ್ಗ? ಮತ್ತೆ ಏನೋ ಅಧಿಕಾರ ಇದೆ ನಿನಗೆ ಇನ್ನೊಬ್ಬರ ಪರ್ಸನಲ್ ಲೈಫ್ ಅಲ್ಲಿ ಮಾತಾಡೋದು, ಹೋಗಿ ಡಿಸ್ಟರ್ಬ್ ಮಾಡುದು? ಪರ್ಸನಲ್ ಲೈಫ್ ಮಾತಾಡಿಲ್ಲ ಸರ್. ನಿರತನಾಗಿದ್ದಾನೆ, ನಿನಗೆ ಯಾಕೆ ಅರ್ಧದಲ್ಲಿ ನಿಂತು ಉತ್ತರ ಕೊಡ್ಬೇಕು ಅವನು? ನೀವು ಕೊಡ್ಲೇಬೇಕು ಸರ್, ನನಗೆ ಬೇಕೇ ಬೇಕು ಸರ್. ಅಂಗಡಿಲಿ ಒಂದು ಟೀ ಕಪ್ ಕೊಡ್ತಾರೆ, ಹೋಟ್ಲಲ್ಲಿ ಹೋಗ್ಬಿಟ್ಟು ಒಂದು ಟೀ ಕಪ್ ಕೇಳಕೊಡ್ತಾರೆ, ವಾಟರ್ ಬಾಟ್ಲಿ ಕೇಳೋ, ಫ್ರೀ ಆಗಿ ನಾವೆಲ್ಲ ಕೊಡ್ತಿದ್ದ ವಾಟರ್ ಬಾಟ್ಲಿ ಕೇಳೋ ನೋಡೋಣ, ಕೊಡ್ತಾರೇನ? ಇಲ್ಲ ಸರ್ ಕೊಡುದ. ವಿನಯದಿಂದ ಕೇಳು, ವಿನಯದಿಂದ ಕೇಳು. ಓಕೆ ಸರ್ ಸಾರಿ, ತಪ್ಪಾಯ್ತು, ನಾನೇನಾದ್ರೂ ಆ ರೀತಿ ನಡ್ಕೊಂಡಿದ್ರೆ ತಪ್ಪಾಯ್ತು. ಆದ್ರ ಇಲ್ಲ, ವಿನಯದಿಂದ ದೋಸೆ ಮಸಾಲ ದೋಸೆ ಕೇಳು, ಹೋಟ್ಲ ಹತ್ರ ಹೋಗ್ಬಿಟ್ಟು ವಿನಯದಿಂದ ಕೇಳು, ಕೈ ಕಟ್ಕೊಂಡು ವಿಡಿ ಅಂತ ನಂಗೊಂದು ಮಸಾಲ ಕೊಡಿ ಕೊಡಿ ಅಂತ ಕೇಳು, ಕೊಡ್ತಾರನ? ಮನ್ಸಿದ್ರೆ ಮಾರ್ಗ ಅನ್ಸುತ್ತೆ, ಮೀನ್ಸ್ ಕೊಡ್ಬೋದು ನನ್ನ ಪ್ರಕಾರ. ಟ್ರೈ ಮಾಡಿದ್ರೆ ಸಿಗ್ಬಹುದು ಅನ್ಸುತ್ತೆ ನನ್ನ ಪ್ರಕಾರ. ಅಟ್ ಟೈಮಿಂಗ್ ಒಂದ್ಸಲ ಅರುಣ ಸೂರ್ಯನ ಸಾರಥಿ. ಓಕೆ, ಸೂರ್ಯೋದಯ ಆಗೋದಕ್ ಮುಂಚೆ ಅರುಣೋದಯ ಆಗುತ್ತೆ, ಯಾಕಂದ್ರೆ ಸಾರಥಿ ಮೊದಲು ಕಾಣ್ತಾನೆ, ಅರುಣೋದಯ ಅಂತಾರೆ. ಹೀಗೆ ಸೂರ್ಯ ತನ್ನ ಒಂಟಿ ಚಕ್ರದ ವಾಹನದ ಮೇಲೆ ತಿರುಗ್ತಾ ಇದ್ದಾಗ ಸೂರ್ಯನ ಮಗನಾದ ಶನೇಶ್ವರ ಬಂದು ನಿಂತಿರ್ತಾನಲ್ಲಿ ರೋಡ್ ಸೈಡ್ ಅಲ್ಲಿ ನಿಂತು ನಮಸ್ಕಾರ ಹೇಳ್ತಾನೆ. ಫಸ್ಟ್ ಅರುಣ ಕಾಣಿಸ್ಬಿಟ್ಟು ಶನೇಶ್ವರ ಯಾಕಪ್ಪ ನಿಂತಿದ್ಯಾ ಅಂದ್ರೆ ಅಪ್ಪನಿಗೆ ನಮಸ್ಕಾರ ಹೇಳಲು ಅಂತ ಹೇಳ್ತಾನೆ. ಆವಾಗ ಬೇಗ ಹೋಗೋ ಇದನ್ನ ಬೈಸ್ಕೋತೀಯ ನೀನು, ಮಾಡೋ ಕೆಲಸ ಬಿಟ್ಟು ಇಲ್ಲಿ ಬಂದು ನಮಸ್ಕಾರ ಹೇಳ್ತಾ ಇದೀಯ ಅಂತ ಬೈಸ್ಕೋತೀಯಪ್ಪ, ಹೋಗಿ ಇಲ್ಲಿಂದ ಫಸ್ಟ್. ನಿಮ್ ತಂದೆ ಕ್ಯಾರೆಕ್ಟರ್ ಗೊತ್ತಲ್ಲ ನಿನಗೆ, ನಮಸ್ಕಾರ ಹೇಳೋದಕ್ಕಿಂತ ಕಾಯಕ ಬೇಡ ಅಂತಾನೆ ಅಂತಾನೆ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹಾಕಿ ಸಮಯ ವ್ಯರ್ಥ ಮಾಡೋದಿಲ್ವೋ ನಿಮ್ಮಪ್ಪ ಅಂತ ಹೇಳ್ತಾನೆ. ಕೂಗೋ ಕತ್ತೆ ಬಂದು ಮೇಯೋ ಕತ್ತೆ ಕೆಡಿಸ್ತಂತೆ, ಹಂಗೆ ನೀನ್ ಬಂದು ಅವ್ರ ಹತ್ರ ಕೆಡಿಸ್ತಾ ಇದೀಯ ಇಡಪ್ಪನು? ಇಲ್ಲ ಸರ್ ನೋಡಿ, ಈಗ ನೀವು ಕೇಳೋದಕ್ಕಿದ್ರೆ ಹಿಂದಿನ ಸತ್ಯ ಎಂತ ಅಂತ ಗೊತ್ತಾಯ್ತು. ಹಿಂದಿನ ಸತ್ಯ ಏನ ಅಂತ ಗೊತ್ತಾಯ್ತಲ್ಲ ಸರ್. ಈಗ ಸರ್ ಇದ್ರು ಇದು ಒಂದು ಕ್ಲಿಯರ್ ಆಯ್ತು. ಓಕೆ ಓಕೆ ಸರ್, ಕ್ಲಿಯರ್ ಮಾಡಿದ್ರೆ ದುಬೈ ಅಲ್ಲಿ ಕೆಲಸ ಮಾಡ್ತಿದ್ಯಾ? ಪ್ರಶ್ನೆ ಕೇಳೋ ಸಂಸ್ಕೃತಿನೇನೋ ಇದು, ಏನಕ್ಕ ಹೇಳ್ಬೇಕು ನಿನಗೆ ನಾನು? ನೀನು ಪ್ರತಿ ನಮಸ್ಕಾರ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಬಯಸುವವನು, ಉತ್ತರಕ್ಕೆ ಪ್ರತಿಫಲ ಏನಿದೆ ಹೇಳೋ ಅಂದ್ರೆ. ಅಲ್ಲ, ಇದುವರೆಗೂ ನಾನು ಯಾರನ್ನೂ ಕೇಳಲಿಲ್ಲ, ನಿನ್ನನ್ನು ಕೇಳ್ತೀನಿ. ಯಾಕಂದ್ರೆ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಎಕ್ಸ್ಪೆಕ್ಟ್ ಮಾಡಿದೆ ನೀನು, ಆದ್ರೆ ನೀನ್ ಕೇಳಿದ್ದಕ್ಕೆ ಉತ್ತರ ಪ್ರತಿಫಲ ಏನು? ನೀನ್ ದುಡಿತಾ ಇಲ್ವಾ? ನೀನ್ ಪಡೋದಿದ್ದೆ ನೀನ್ ಏನ್ ಕೊಟ್ಟಿದ್ಯಾ ಅವ್ರಿಗೆ, ಅವ್ರ ಹತ್ರ ಪ್ರಶ್ನೆ ಕೇಳಲು ಅಂತ ಗೊತ್ತಿದ್ಯಾನ ನಿನ್ಗೆ? ನಿನ್ಗೇನು ಉತ್ತರ ಹೇಳ್ಬೇಕು ಹೇಳು, ನೀನ್ ಏನ್ ಕೊಟ್ಟಿದ್ಯಾ? ನಿನ್ ತಿಂಗಳ ಸಂಬಳ ಸಿಗತ್ತೆ, ಅವ್ರ ಹತ್ರ ನಿನ್ಗೆ ಏನ್ ಸಿಗತ್ತೆ ಹೇಳು? ಹೌದು ಸರ್,
ಈಗ ನಾನು ನಿಮ್ಗೆ ಏನ್ ಕೊಡ್ಬೋದು ಅಂತ ಹೇಳಿದ್ರೆ ನಾನು ಮಾಡೋ ರೆಡಿ ಇದೆ ಅಲ್ವೋ, ನಂಗೆ ಗೊತ್ತಿಲ್ಲ ಎಂತ ಎಂತ. ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯರ ಹತ್ರ ಪ್ರಶ್ನೆ ಕೇಳಕ್ ಹೋದ್ರೆ ಫಲ ತಾಂಬೂಲಗಳನ್ನ ಇಟ್ಕೊಂಡು ಹೋಗೋರು ರೈತರು. ಯಾಕಂದ್ರೆ ಆ ಅಪ್ಪನಿಗೆ ದುಡಿಯೋಕ್ ಆಗೋದಿಲ್ಲ, ಪಾಪ 24 ಗಂಟೆ ಜನ ಇರ್ತಾರೆ. ನಾವು ನಮ್ಮ ಹೊಲದಲ್ಲಿ ಬೆಳೆದ ಧಾನ್ಯಗಳನ್ನ ಕೊಟ್ಟು ಅವ್ರ ಹತ್ರ ಪ್ರಶ್ನೆ ಕೇಳೋಣ ಅಂತ ಕೇಳಕ್ ಮುಂಚೆನೆ ಕೊಡೋರು. ಅದು ಸಂಸ್ಕೃತಿ. ಯಾಕೆಂದ್ರೆ ಅವ್ರ ವೃತ್ತಿತ್ತು, ಇವನ್ ಹೊಟ್ಟೆ ತುಂಬಿದ್ರೇನೆ ಇವನು ಉತ್ತರ ಹೇಳೋದು ಅಂತ. ಇವನ್ ಹೊಟ್ಟೆ ತುಂಬದಿದ್ರೆ ಅಕ್ತಿವಲ್ಲಿ ಓಡಿಸ್ಬಿಡ್ತಾನೆ ಕೋಲ್ ತಗೊಂಡು ಅಂತ. ಫಸ್ಟ್ ಅವನನ್ನ ಶಮನ ಮಾಡ್ತಿದ್ರು. ಮದವೇರಿದ ಎತ್ತನ್ನ ನೇಗಲ್ಗೆ ಕಟ್ಟಕ್ಕಾಗತ್ತೇನ, ಊಟ ತಿನ್ನಿಸದೆ ನೇಗಲ್ ಕಟ್ತಾರನ. ರೈತರು ನೋಡಿ ಎಷ್ಟು ಚೆನ್ನಾಗಿ ಹುಲ್ಲನ್ನ ಒಂದು ಗಡ್ಡು ಮಾಡಿ ಅದಕ್ಕೆ ಹಲ್ಲು ಬಾಯಲ್ಲಿ ತುರುಕ್ತಾ ಇರ್ತಾರೆ. ರೈತನಿಗಿರೋ ಸಂಸ್ಕಾರ ಇದೆಯೇನೋ. ಪ್ರಶ್ನೆ ಕೇಳೋವಾಗ್ಲೇ ನೀನ್ ಫಸ್ಟೇ ಕೇಳಿದೆ ಫಲ ಅಂದ್ರೆ ಪ್ರತಿ ನಮಸ್ಕಾರ ಬಯಸ್ದೆ ನೀನು. ನಾನ್ ನಮಸ್ಕಾರ ಹೇಳ್ತೀನಿ ನಿಮ್ಗೆ, ಪ್ರತಿ ನಮಸ್ಕಾರ ಹೇಳೋಕೆ ಯೋಗ್ಯತೆ ಇಲ್ಲ ಅನ್ನೋ ತರ ಮಾತಾಡಿದೆ ನೀನು. ಅಂದ್ರೆ ನೀನ್ ಕೆಟ್ಟ ಇಂಟೆನ್ಷನ್ ಇಟ್ಟು ಬುದ್ಧಿವಂತ ನಾವು ಹಂಗೆ ಮಾಡಬಹುದಾ ಕೇಳಿದೆ. ಇಂಟೆನ್ಷನ್ ಅಲ್ಲ ಸರ್, ಎಂತಂದ್ರೆ ಈಗ ನಾನು ಎಕ್ಸಾಂಪಲ್ ಆಫೀಸ್ ಬಂದ್ರೆ ಅಲ್ವೋ ನಿನ್ನ ಭಾವ ಅದೇ ದೊಡ್ಡ ಜ್ಞಾನಿ ನೀನು. ಇವನು ಮೊದ್ಲೇ ಮೂರ್ಖ ಅಂತ ಹೇಳ್ಕೊಂಡಿದ್ದೀನಿ. ಅದು ಪ್ರತಿಯೊಬ್ಬರಿಗೂ ಬರೋದೇ. ನಮಸ್ಕಾರ ಹೇಳಿದ್ರೆ ಇಂದ್ರೆ ಇಡೋ ಒಂದ್ ನಮಸ್ಕಾರ ಹೇಳಿದ್ರೆ ಪ್ರತಿ ನಮಸ್ಕಾರ ಹೇಳಕ್ ಆಗಲ್ಲ ಅನ್ನೋದು ಅಹಂಕಾರದ ಲಕ್ಷಣ ಅಂತ ಹೇಳಿದೆ. ಯಾಕೆ ಸಮಯ ವ್ಯರ್ಥ ಮಾಡ್ಬೇಕು ಸರ್? ಇಲ್ಲ, ಅಹಂಕಾರದ ಲಕ್ಷಣ ಅಂತ ಸರ್. ಇದ್ರಿಂದ ಏನೋ ಇದೆ ನಿಮ್ಮ ಹತ್ರ, ನೀವು ಹೇಳೋದಿಲ್ಲ ಅಂದ್ರೆ ಇದ್ರಿಂದ ಹೇಳೋ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಹೇ ಮಧ್ಯೆ ಮಾತಾಡ್ಬೇಡ, ಕೇಳು. ಹೇಳೋ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅಲ್ಲಿ ಕಾರಣ ಕಾರ್ಯವಿಲ್ಲದೆ ಸುಮ್ಮನೆ ಟೈಮ್ ಪಾಸ್ಗೆ ನಮಸ್ಕಾರ, ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ, ಇವೆಲ್ಲ ಸಮಯ ಕೊಲ್ಲುವಿಕೆ. ಇದನ್ನ ಸೂರ್ಯ ದೇವರು ಎದುರಿಸಿದ್ರು. ಸೂರ್ಯ ಪುರಾಣದಲ್ಲಿ ಇದನ್ನ ಖಂಡಿಸ್ತಾರೆ ಸೂರ್ಯ. ಏಯ್ ನಿಮ್ ನಿಮ್ ಕೆಲಸ ನೀವು ಮಾಡ್ರೋ, ನಮಸ್ಕಾರನಂತೆ ನಮಸ್ಕಾರ ಅಂತ ಬೈದ್ಬಿಟ್ರು. ನವಗ್ರಹರಲ್ಲಿ ಸೂರ್ಯನಿಗೆ ಬೇರೆ ಎಲ್ಲ ಗ್ರಹಗಳು ನಮಸ್ಕಾರ ಹೇಳಕ್ ಭಯ ಬೀಳತ್ತೆ ಗೊತ್ತಾ? ಯಾಕೆಂದ್ರೆ ಏಯ್ ಕೆಲಸ ಮಾಡ ಫಸ್ಟ್ ಅಂತಾನೆ ಸೂರ್ಯ. ಹಾಗಂತ ತಾನು ಕೆಲ್ಸವಿಲ್ಲದೆ ಓಡಾಡೋದಿಲ್ಲ, ತಾನು ಎಲ್ಲರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇದನ್ನ ಭಾರತೀಯ ಸೂರ್ಯ ಪುರಾಣದಲ್ಲಿ ಈ ವಿಷಯ ಇದ್ರೂ ಕೂಡ ಭಾರತೀಯರು ಇದನ್ನ ಅನುಸರಿಸಲಿಲ್ಲ. ಇದನ್ನ ಅನುಸರಿಸಿದ್ದು ಜಾಪನೀಸ್. ಸುಭಾಷ್ ಚಂದ್ರ ಬೋಸ್ರು ಜಪಾನ್ಗೆ ಹೋದಾಗ ಅಲ್ಲಿ ಒಂದು ಇಂಡಸ್ಟ್ರಿ ಕರ್ಕೊಂಡು ಹೋಗ್ತಾನೆ ಒಬ್ಬ ಮನುಷ್ಯ. ಕರ್ಕೊಂಡೋದಾಗ ಅಲ್ಲಿ ಬಾಸ್ ಅವನು ಆ ಇಂಡಸ್ಟ್ರಿಗೆ, ದೊಡ್ಡ ಇಂಡಸ್ಟ್ರಿ, ಸುಮಾರು 10,000 ಜನ ಕೆಲಸ ಮಾಡೋ ಇಂಡಸ್ಟ್ರಿ ಅದು. ಸುಭಾಷ್ ಚಂದ್ರ ಬೋಸ್ ನ ಜೊತೆಲಿ ಕರ್ಕೊಂಡು ಇದೇ ನಮ್ಮ ಆಫೀಸು, ಇದೇ ನಮ್ಮ ಕಾರ್ಖಾನೆ, ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರೆ ಅಂತ ಹೋಗ್ತಾ ಇದ್ರೆ ಒಬ್ಬನೂ ಕೂಡ ಬಾಸ್ ಕಡೆ ಹಿಂಗೆ ತಿರುಗಿ ಕೂಡ ನೋಡಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಎದ್ದು ನಿಂತ್ಕೊಂಡು ನಮಸ್ಕಾರ ಹೇಳೋದಿಲ್ಲ. ಸುಭಾಷ್ ಚಂದ್ರ ಬೋಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಹೋದ್ರೆ ಒಬ್ರು ಇವ್ರ ಕಡೆ ತಿರುಗಿ ನಮಸ್ತೆ ಹೇಳಲ್ಲ. ಆಗ ಸುಭಾಷ್ ಚಂದ್ರ ಬೋಸ್ ಆ ಬಾಸ್ ಮಾಲೀಕನನ್ನ ಕೇಳ್ತಾರೆ, ಯಾಕೆ ಹೀಗೆ, ಯಾಕೆ ಇವರಿಗೆ ಸಂಸ್ಕಾರ ಇಲ್ಲ, ಯಾರಾದ್ರೂ ಬಾಸ್ ಜೊತೆ ಗೆಸ್ಟ್ ಬಂದ್ರೆ ಯಾರು ಎದ್ದು ನಿಂತ್ಕೊಂಡು ನಮಸ್ಕಾರ ಕೂಡ ಮಾಡ್ತಿಲ್ಲ ಅಂದ್ರೆ. ಅವಾಗ ಆ ಬಾಸ್ ಹೇಳ್ತಾನೆ, ನಮ್ಮಲ್ಲಿ ಆ ಪ್ರತಿ ನಮಸ್ಕಾರ ಹೇಳಿ ಸಮಯ ವ್ಯರ್ಥ ಮಾಡ್ತಾ ಕುತ್ಕೊಂಡ್ರೆ ನಮ್ ದೇಶ ಹೇಗೆ ಉದ್ದಾರ ಆಗೋದು? ಸಮಯ ಅಂದ್ರೆ 8 ಗಂಟೆ ಸಮಯ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಹೀಗಿರುವಾಗ ಕಾರಣವಿಲ್ಲದೆ ಫೋನ್ ಮಾಡಿ ಸಂಸ್ಕಾರವಿಲ್ಲದೆ ಪ್ರಶ್ನೆಗಳು ಕೇಳೋರಿಗೆ ಅಹೋರಾತ್ರ ಯಾಕೋ ಪ್ರತಿ ನಮಸ್ಕಾರ ಹೇಳ್ತಾನೆ? ಕೆಲಸ ಎಷ್ಟು ನೋಡ್ಬೇಕು, ಏನ್ ಉತ್ತರ ಹೇಳ್ಬೇಕು ಅದು ಹೇಳ್ಬೇಕು. ಪ್ರತಿ ಕಾರಣಕ್ಕೂ ಇಲ್ಲಿ ಪ್ರತಿಯೊಂದಕ್ಕೂ ಏ ಬೋನಲ್ಲಿ ಇಲಿಗಳಾಕೋಕ್ಕೂ ಆಹಾರ ಇಡ್ತಾರಲ್ಲೋ, ಜೈಲಲ್ಲಿ ಕೊಲೆಗಡುಕರಿಗೂ ಆಹಾರ ಕೊಡ್ತಾರಲ್ಲೋ, ಹಂಗೆ ಪ್ರತಿಯೊಬ್ಬರಿಗೂ ಪ್ರತಿ ಕಾರಣಕ್ಕೂ ನೀನ್ ಏನು ಜಗತ್ತಿಗೆ ಕೊಟ್ಟೆ ಅನ್ನೋದನ್ನ ನೋಡ್ಕೊಂಡು ನೀನ್ ಜಗತ್ತಿನಿಂದ ಬಯಸೋದ್ ವಿನಃ ಈ ಜನ ನನಗೇನ್ ಸಿಗತ್ತೆ ಅನ್ನೋದ್ರಲ್ಲೇ ನಿರತರಾಗಿರೋದ್ರಿಂದ ಈ ಜಗತ್ತಿಗೆ ಪಾಠ ಕಲಿತ ಹೊರಟಿದ್ದಾನೆ ಅಹೋರಾತ್ರ.
ಐವತ್ತು ವರ್ಷ ತನಗೋಸ್ಕರ ವೃತ್ತಿ ಮಾಡ್ದ, ಅದರಲ್ಲಿ 25 ವರ್ಷ ಏನನ್ನೋ ಬಯಸದೆ ಮಾಡ್ದ, ಮತ್ತೆ ಜೀವನನ ನಡೆಸ್ದ, ಈಗ ಮಿಕ್ಕ 50 ವರ್ಷನ ಸಮಾಜಕ್ಕೆ ಕೊಡೋಣ ಅಂತ ಹೊರಟಿದ್ರೆ, ಅಲ್ಲಿ ಕೂಡ ಸಮಾಜದ ಕೆಲಸ ಮಾಡದೆ ಪರ್ಸನಲ್ ಪ್ರಶ್ನೆಗಳನ್ನ ಕೇಳ್ತಾ ಕೂತ್ಕೊಂಡ್ರೆ ಪ್ರತಿ ನಮಸ್ಕಾರ ಯಾಕೋ ಸಮಯ ವ್ಯರ್ಥ ಮಾಡ್ಬೇಕು ಅವ್ರ ಹತ್ರ. ಅದ್ರ ಬದಲು ಜ್ಞಾನಾರ್ಜನೆ, ಇನ್ನೊಬ್ಬರು ಒಳ್ಳೇದ್ ಮಾಡೋಣ, ಒಂದು ಮರ ಕಾಪಾಡೋಣ, ಪ್ರತಿ ಮಾತಿನಲ್ಲೂ ಒಂದು ಅರ್ಥ ಇರಬೇಕು, ನಡೆಯಲ್ಲ ಅರ್ಥ ಇರಬೇಕು. ಜೂನ್ ಅಂತ ನಿನ್ನ ಕಾಲರ್ ಐಡಿ ಯಾಕೆ ಬರ್ತಾ ಇದೆ? ಇದು ಇಂಟರ್ನೆಟ್ ಕಾಲ್ ಸರ್. ಓಕೆ, ಜೂನ್ ಅನ್ನೋ ತಿಂಗಳಲ್ಲಿ ನಿನ್ ಕಾಲರ್ ಐಡಿ ಹೇಳ್ತಾ ಇದೆ ನಿನ್ನ ಪ್ರಶ್ನೆಗೆ ಉತ್ತರ. ಜೂನ್ ಅಲ್ಲಿ ಮಳೆ ಆರಂಭ ಆಗುತ್ತಲ್ಲೇನೋ? ಹೌದು ಸರ್. ಮಳೆ ಆರಂಭ, ಕಾರ ಮತ್ತೆ ಹುಣ್ಣಿಮೆ, ಕಾರ ಹುಣ್ಣಿಮೆ ಯಾವ ತಿಂಗಳಲ್ಲಿ ರವಿಗೆ ಚಂದ್ರ ಸಮಸಪ್ತಮದಲ್ಲಿರ್ತಾನೋ, ಸಂಪೂರ್ಣ 180 ಡಿಗ್ರೀಸ್ ಅಲ್ಲಿರ್ತಾನೋ, ಆ ದಿನವನ್ನ ಹುಣ್ಣಿಮೆ ಅಂತ ಕರೀತಾರೆ. ಸೂರ್ಯನ ಪ್ರಕಾಶ ಚಂದ್ರನ ಮೇಲೆ ಬಿದ್ದು ಚಂದ್ರ ಪೂರ್ಣ ಚಂದ್ರನಾಗಿ ಕಾಣ್ತಾನೆ. ಆ ಹುಣ್ಣಿಮೆ ಜೂನ್ ಅಲ್ಲಿ ಬರುತ್ತೆ. ಆ ಹುಣ್ಣಿಮೆ ಜೂನ್ ಅಲ್ಲಿ ಬರೋದ್ರಿಂದ ಅದನ್ನ ಕಾರ ಹುಣ್ಣಿಮೆ ಅಂತ ಕರೀತಾರೆ. ಆ ಹುಣ್ಣಿಮೆಯ ದಿನ ಮಳೆ ಆರಂಭ ಆಗುತ್ತೆ. ಬಿಸಿಲಿನ ತಾಪಕ್ಕೆ, ಏ ಮತ್ತೆ ಮಾತಾಡ್ಬೇಡ, ಬಿಸಿಲಿನ ತಾಪಕ್ಕೆ ಭೂಮಿ ತುಂಬಾ ಗಟ್ಟಿಗೊಂಡಿದ್ದಾಗ ಸಡನ್ ಆಗಿ ಮಳೆ ಬಂದಾಗ ಒಂದು ರೀತಿಯ ಸುಗಂಧ ಹೊರಬರುತ್ತೆ. ಗಂಧ ಅಂದ್ರೆ ಭೂಮಿನೇ ಗಂಧ ಅಂತ ಕರೀತಾರೆ. ಆ ಮಣ್ಣಿನ ವಾಸನೆ ಪರಿಮಳಕ್ಕೆ ತುಂಬಾ ಜೀವಿಗಳೆಲ್ಲ ನಲಿದಾಡುತ್ತೆ. ನಿನಗಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಪ್ರತಿಯೊಬ್ಬ ಮನುಷ್ಯನು ಕುಣಿದಾಡ್ತಾನೆ ಆ ಹೊಸ ಸುಗಂಧ. ಮಳೆ ಬಿದ್ದ ತಕ್ಷಣ ಆ ಬರುವ ಸುಗಂಧದ ಪರಿಮಳ ಇದೆಯಲ್ಲ, ಭೂಮಿಯ ಪರಿಮಳ ಅದು. ಆ ಸುಗಂಧಕ್ಕೆ ಕಾರ ಹುಣ್ಣಿಮೆ ಅಂತ ಕರೀತಾರೆ. ಅವತ್ತು ರೈತರು ತಮ್ಮ ಎತ್ತುಗಳಿಗೆ ಅಲಂಕಾರ ಮಾಡ್ತಾರೆ, ತಮ್ಮ ಹೊಲಕ್ಕೆ ಪೂಜೆ ಮಾಡ್ತಾರೆ, ನೀರಿಗೆ ಪೂಜೆ ಮಾಡ್ತಾರೆ, ತಮ್ಮ ಕಾಯಕದ ಸಲಕರಣೆಗಳಿಗೆ ಪೂಜೆ ಮಾಡ್ತಾರೆ. ಅಂತ ಪವಿತ್ರ ಹಬ್ಬವನ್ನ ಕಾರ ಹಬ್ಬ ಅಂತ ಕರೀತಾರೆ. ಆಯ್ತಾ, ಇನ್ನು ಜಾಸ್ತಿ ಪ್ರಶ್ನೆಗಳು ಕೇಳ್ಬೇಡ ನೀನು, ಇನ್ನು ನಿನ್ನಷ್ಟೇ ನೀನೇ ಅಧ್ಯಯನ ಮಾಡ್ತಾರೆ. ನೋಡೋ, ಅಶ್ವಿನಿ ನಕ್ಷತ್ರದಲ್ಲಿ ಪೂರ್ಣಿಮೆ ಬಂದ ದಿವಸ ಅಶ್ವಿಜ ಮಾಸ ಅಂತಾರೆ. ಕೃತ್ತಿಕಾ ನಕ್ಷತ್ರದಲ್ಲಿ ಪೌರ್ಣಿಮೆ ಬಂದ ಮಾಸವನ್ನ ಕಾರ್ತೀಕ ಮಾಸ ಅಂತ ಕರೀತಾರೆ. ಮೃಗಶಿರ ನಕ್ಷತ್ರದಲ್ಲಿ ಪೂರ್ಣಿಮೆ ಬಂದ ದಿವಸವನ್ನ ಮಾಸವನ್ನ ಮಾರ್ಗಶಿರ ಮಾಸ ಅಂತ ಕರೀತಾರೆ. ಪುಷ್ಯ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ ದಿವಸವನ್ನ ಪೂಷ ಮಾಸ ಅಂತಾರೆ, ಪುಷ್ಯ ಮಾಸ ಅಂತಾರೆ. ಮಕ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ ತಿಂಗಳನ್ನ ಮಾಘ ಮಾಸ ಅಂತ ಕರೀತಾರೆ. ಫಲ್ಗುಣಿ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ ದಿವಸವನ್ನ ಫಾಲ್ಗುಣ ಮಾಸ ಅಂತ ಕರೀತಾರೆ. ಚಿತ್ತ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ ದಿವಸವನ್ನ ಚೈತ್ರ ಮಾಸ ಅಂತ ಕರೀತಾರೆ. ವಿಶಾಖ ನಕ್ಷತ್ರದಲ್ಲಿ ಪೂರ್ಣಿಮೆ ಬಂದ ದಿವಸವನ್ನ ವೈಶಾಖ ಮಾಸ ಅಂತ ಕರೀತಾರೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಪೂರ್ಣಿಮೆ ಬಂದ ದಿವಸವನ್ನ ಜ್ಯೇಷ್ಠ ಮಾಸ ಅಂತ ಕರೀತಾರೆ. ಆಷಾಢ ನಕ್ಷತ್ರದಲ್ಲಿ ಪೂರ್ಣಿಮೆ ಬಂದ ದಿವಸವನ್ನ ಆಷಾಢ ಮಾಸ ಅಂತಾರೆ. ಉತ್ತರಾಷಾಢ, ಪೂರ್ವಾಷಾಢ ಅಂತ ಎರಡು ನಕ್ಷತ್ರಗಳು. ಶ್ರವಣ ನಕ್ಷತ್ರದಲ್ಲಿ ಪೂರ್ಣಿಮೆ ಬಂದ ದಿವಸವನ್ನ ಶ್ರಾವಣ ಮಾಸ ಅಂತ ಕರೀತಾರೆ. ಭಾದ್ರಪದ ನಕ್ಷತ್ರದಲ್ಲಿ ಪೂರ್ಣಿಮೆ ಬಂದ ದಿವಸವನ್ನ ಭಾದ್ರಪದ ಮಾಸ ಅಂತ ಕರೀತಾರೆ. ಆಯ್ತಲ್ಲೇನಾ? ಇನ್ನೇನ್ ಕೇಳ್ಬೇಕು? ಅದೇ, ಇನ್ನೆಷ್ಟು ಜೀವನದಲ್ಲಿ ಸನ್ಯಾಸಿ ಜೀವನ ಒಳ್ಳೇದ, ಸಾಂಸಾರಿಕ ಜೀವನ ಒಳ್ಳೇದ? ಯಾವಾಗಲ್ಲೇ ಎಲ್ಲ ಚಿಕ್ಕ ಮಕ್ಕಳ ತರ ಕೇಳ್ತಾನೆ. ಹೇಳ, ನಟ್ಟು ಬೋಲ್ಟ್ ಒಳ್ಳೇದ, ಬರೀ ನಟ್ಟು ಮಾತ್ರ ಒಳ್ಳೇದ ಹೇಳ, ಬರೀ ಬೋಲ್ಟ್ ಮಾತ್ರ ಒಳ್ಳೇದ? ನಟ್ಟು ಬೋಲ್ಟ್ ಒಟ್ಟಿಗಿದ್ರೆ ಒಳ್ಳೇದ, ನಟ್ ಮಾತ್ರ ಒಳ್ಳೇದ, ಬೋಲ್ಟ್ ಮಾತ್ರ ಒಳ್ಳೇದ ಹೇಳ. ಒಬ್ಬ ಇಂಜಿನಿಯರಿಂಗ್ ನಿನ್ ಮನುಷ್ಯ ಹೇಳ. ಇದ್ರೇನು ಒಳ್ಳೇದಲ್ಲ ಹುಡುಗಿ, ಮತ್ತೆ
ದೇವರು ಮಾಡಿರುವ ನಟ್ಟು ಹೆಣ್ಣು, ಬೋಲ್ಟು ಗಂಡು, ಅವ್ರ ಎರಡು ಒಟ್ಟಿಗಿದ್ರೆ ಯಾವ್ದನ್ನಾದ್ರೂ ಬಿಗಿಯಾಗಿ ಇಡ್ಕೊಳ್ಳೋದು. ಇಡೋ ಫೋನು, ಮಗು ತರ ಆಡ್ತೀಯ ನೀನು. ಮತ್ತೆ ಸರ್ ಇಲ್ಲ ಸರ್, ಯಾಕಂದ್ರೆ ಇದರಲ್ಲಿ ಒಂದು ಕ್ವಶನ್, ನಾನೊಂದು ಕ್ವಶನ್ ಸರ್ ಜನರಲ್ ನಾಲೆಜ್, ಬಟ್ ನಮ್ಮ ಇದರ ಪ್ರಕಾರ ಜಾಸ್ತಿ ಸನ್ಯಾಸ ಮಠಗಳಲ್ಲಿ ಕೇಳ್ಬೇಡ ನೀನು. ಬೇಸಿಕ್ ಉತ್ತರ ಕೊಟ್ರು, ರೂಟ್ ಮೆಡಿಸಿನ್ ಕೊಟ್ರು, ಎಲೆ ಬಗ್ಗೆ ಕೇಳ್ತೀಯಲ್ಲ ನೀನು. ಇಲ್ಲ ಸರ್, ಯಾಕೆಂದ್ರೆ ಎಲ್ಲ ಸನ್ಯಾಸಿಗಳಿಗೆ ಎಲ್ಲದಕ್ಕೂ ಮೂಲ ದೇವರು ಯಾರು ಹೇಳ ನೋಡ, ಪೂರಾ ಎಲ್ಲ ಎಂಟೈರ್ ಸಿಸ್ಟಮ್ಗೆ ಮೂಲ ದೇವರು ಯಾರು ಹೇಳ? ಹೆಣ್ಣು. ನಿನಗ್ ಗೊತ್ತಿರುವಂತ ಮೂಲ ದೇವರು ಯಾರು ಹೇಳ? ಮೂಲ ದೇವ್ರು ಶಿವ. ಹಾ ಶಿವ, ಪಾರ್ವತಿನ ಮದ್ವೆ ಆಗಿದಾರ? ಇಡು ಫೋನ್. ಹೌದು ಸರ್, ಇಡೋ ಫೋನ್. ಈ ವಿಡಿಯೋ ಹಾಕ್ತಾ ಇದೀನಿ, ನಿನ್ನಿಂದ ತುಂಬಾ ಇನ್ಫಾರ್ಮೇಶನ್ ಎಳೆದಿದ್ಯಾ, ಈ ವಿಡಿಯೋ ಹಾಕ್ತಾ ಇದೀನಿ. ಓಕೆ ಸರ್, ಓಕೆ ಹಾಕಿ ಸರ್, ಅಡ್ಡಿಲ್ಲ. ಇನ್ನು ಮುಂದೆ ಯಾರ ಹತ್ರ ಆದ್ರೂ ಪ್ರಶ್ನೆ ಕೇಳಕ್ ಮುಂಚೆ ಸಂಸ್ಕಾರ ಕಲ್ತ್ಕೋ. ಓಕೆ ಸರಿ, ಓಕೆ ಸರ್. ಟೀಚರ್ ನಿನ್ನ ಕಂಪನಿಲಿ ಕೆಲಸ ಮಾಡೋರ ಹತ್ರ ಒಂದು ಪ್ರಶ್ನೆ ಕೇಳಕ್ ಮುಂಚೆ, ಸರ್ ನಾನ್ ನಿಮ್ಗೆ ಏನ್ ಮಾಡ್ಲಿ, ಫಸ್ಟ್ ನಿಮ್ಗೆ ಏನಾದ್ರೂ ಉಪಕಾರ ಮಾಡ್ತೀನಿ, ಅವನು ಯಾಕೆ ಅಂತ ಕೇಳ್ತಾನೆ. ಇಲ್ಲ ಸರ್, ನನಗೇನೋ ಕೇಳ್ಬೇಕು. ಇದೋ ಸಂಸ್ಕಾರ, ನಮ್ಮ ಭಾರತ ದೇಶದ ಸಂಸ್ಕಾರ ಇದು. ಅವನು ಕೇಳ್ತಾನೆ, ಯಾಕೆ ಹಿಂಗ್ ಕೇಳ್ತೀಯ, ಸುಮ್ನೆ ಕೇಳ್ಬೋದಾಯ್ತಲ್ಲ. ಇಲ್ಲ ಸರ್, ನಮ್ ದೇಶದಲ್ಲಿ ಇದೇ ಪದ್ಧತಿ, ನಮ್ಗೆ ನನ್ ಫಾರ್ಮರ್ ಕಳಿಸಿರೋದು. ಹಿಂಗ್ ಹೇಳು, ನಮ್ ದೇಶದ ಬಗ್ಗೆನೆ ಗೌರವ ಬರುತ್ತೆ ಅವನಿಗೆ. ನೀನು ವಿದೇಶದಲ್ಲಿದೆಯಲ್ಲೇನೋ. ಹೌದು ಸರ್. ನೀನ್ ಯಾಕೆ ಕೋಪ ಬಂದ್ರು ಮಾಡ್ಕೊಳ್ಳಿಲ್ಲ ಅಹೋರಾತ್ರ ಮೇಲೆ? ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು ಸರ್? ಏಯ್, ನಿನ್ ಕೋಪ ಬಂತಿವತ್ತು? ಇಲ್ಲ ಇಲ್ಲ, ಇದನ್ನೇ ಸಾಫ್ಟ್ ಆಗಿ ಹೇಳ್ಬೋದಾಯ್ತಲ್ಲ, ಇಷ್ಟೊಂದು ಕೊಬ್ಬೇನಕ್ಕೆ ಅವನಿಗೆ ಅನ್ಸ್ಲಿಲ್ಲ ನಿಂಗೆ? ಇಲ್ಲ ಸರ್, ನನ್ಗೆ ಅದು ಅನ್ಸ್ಲಿಲ್ಲ, ಅದೇ ಮೈಂಡ್ ಬರ್ಲೇ ಇಲ್ಲ ನನಗೆ. ಅದು ನೀ ಹೇಳ್ತಿದ್ದು ಒಂದು ಸಂಸ್ಕೃತ ಪಾಠ ತರ ಇತ್ತು. ನೀವು ಸಿಟ್ಟು ಮಾಡ್ಕೊಂಡು ಹೇಳ್ತಿದ್ರ ಕತ್ತೆ ಅಂತಿದ್ರ ಅಂತ ಅವನ ಭಾವನೆ ಬರ್ಲಿಲ್ಲ ನನಗೆ. ಆಯ್ತು, ಇಡು ಫೋನ್. ಓಕೆ ಸರ್, ಧನ್ಯವಾದ.